ಖ್ಯಾತ ನಿರ್ದೇಶಕ ಪ್ರೇಮ್ ಅವರಿಗೆ ಇವತ್ತು 46ನೇ ಜನ್ಮದಿನದ ಸಂಭ್ರಮ. ಜೋಗಿ ಪ್ರೇಮ್ ಅಂತಾನೆ ಫೇಮಸ್ ಆಗಿರುವ ಇವರು 1976ರ ಅಕ್ಟೋಬರ್ 22ರಂದು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜನಿಸಿದರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಕರಿಯಾ ಚಿತ್ರದ ಮೂಲಕ ನಿರ್ದೇಶನ ಪ್ರಾರಂಭಿಸಿದ ಪ್ರೇಮ್ ನಂತರ ಎಕ್ಸ್ಕ್ಯೂಸ್ ಮೀ ಮತ್ತು ಜೋಗಿ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಈ ಮೂರು ಚಿತ್ರಗಳು ಶತದಿನೋತ್ಸವ ಕಾಣೋದ್ರ ಮೂಲಕ ಪ್ರೇಮ್ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತಾನೆ ಖ್ಯಾತಿಗೊಂಡ್ರು. ಇನ್ನು ಪ್ರೇಮ್ ನಿರ್ದೇಶನದ 4ನೇ ಸಿನಿಮಾ ಹೆಸರು ಪ್ರೀತಿ ಏಕೆ ಭೂಮಿ ಮೇಲಿದೆ. ಈ ಸಿನಿಮಾದಲ್ಲಿ ತಾವೇ ನಾಯಕನಾಗಿ ನಟಿಸಿದ್ರು. ಪವರ್ ಸ್ಟಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಜೊತೆ ರಾಜ್ ದಿ ಶೋಮ್ಯಾನ್ ಸಿನಿಮಾ ಹಾಗೂ ಶಿವಣ್ಣ ಜೊತೆ ಜೋಗಯ್ಯ ಸಿನಿಮಾಗಳಿಗೂ ಪ್ರೇಮ್ ನಿರ್ದೇಶಕನ ಕ್ಯಾಪ್ ತೊಟ್ರು. ಇನ್ನು 2018ರಲ್ಲಿ ಶಿವಣ್ಣ ಹಾಗೂ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ದಿ ವಿಲನ್ ಸಿನಿಮಾ ಹಾಗೂ 2022ರಲ್ಲಿ ರಿಲೀಸ್ ಆದ ಏಕಲವ್ಯ ಸಿನಿಮಾಗೂ ಪ್ರೇಮ್ ಆಕ್ಷನ್ ಕಟ್ ಹೇಳಿದ್ದಾರೆ. ನಟ ಧ್ರುವ ಸರ್ಜಾರಿಗೆ ಪ್ರೇಮ್ ನಿರ್ದೇಶಿಸ್ತಾ ಇರುವ ಕೆಡಿ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಿದೆ. ಇನ್ನು ಪ್ರೇಮ್ ಅಡ್ಡ, ಡಿಕೆ ದಾಸವಾಳ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ಜೋಗಿ ಚಿತ್ರಕ್ಕೆ ಗೀತ ರಚನೆ ಮಾಡುವ ಮೂಲಕ ಪ್ರೇಮ್ ಚಿತ್ರ ಸಾಹಿತಿಯಾಗಿಯೂ ಕೆಲಸ ಮಾಡಿದ್ದಾರೆ. ಹೊಡಿಮಗ ಹೊಡಿಮಗ, ಬೇಡುವೇನು ವರವನ್ನು ಸೇರಿದಂತೆ ಅನೇಕ ಹಾಡುಗಳಿಗೆ ಪ್ರೇಮ್ ಹಿನ್ನೆಲೆ ಗಾಯನ ಮಾಡಿದ್ದಾರೆ. ನಟಿ ರಕ್ಷಿತಾ ರಾಣಾ ಮದುವೆ ಆಗಿರುವ ಪ್ರೇಮ್ಗೆ ಸೂರ್ಯ ಎಂಬ ಮಗನಿದ್ದಾನೆ. ನಮ್ಮ SDC ತಂಡದ ವತಿಯಿಂದ ನಟ ನಿರ್ದೇಶಕ ಜೋಗಿ ಪ್ರೇಮ್ಗೆ ಹ್ಯಾಪಿ ಬರ್ತ್ಡೇ. Everything is designed from what you see, do, eat, walk, talk, knock, rock and wear. Everything is designed. Design is an identity. We just help you realize it.